ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಇವತ್ತಿನ ಈ ಒಂದು ಎ ಡಬ್ಲ್ಯೂ ಸೀರೀಸ್ ಇಡೋದಲ್ಲಿ ಹೇಗೆ ಒಂದು ಎ ಡಬ್ಲ್ಯೂ ಸಿ ಎಲ್ ಐ ಆಕ್ಸೆಸ್ನ ಕಾನ್ಫಿಗರ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಸ್ತಿ ಒಂದು ಎ ಡಬ್ಲ್ಯೂ ಸಿ ಎಲ್ ಬಗ್ಗೆ ಥಿಯರಿ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅಂತ ಅನ್ಕೊತೀನಿ ನಾವು ಎ ಡಬ್ಲ್ಯೂ ಸನ್ನ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಪಲ್ಲಿ ಮಾಡ್ಬೋದು ಫಸ್ಟ್ ಆಕ್ಸೆಸ್ ನಿಮಗೆ ಗೊತ್ತಾಯಿದೆ ನಾನು ನಿಮಗೆ ವೀಡಿಯೋದ ಸ್ಟಾರ್ಟಿಂಗಿಂದ ಈ ಒಂದು ಸೀರೀಸ್ನ ಸ್ಟಾರ್ಟಿಂಗಿಂದ ಸಹ ತೋರಿಸ್ಕೊತ ಬಂದಿದ್ದೆ ಒಂದು ಕನ್ಸೋಲ್ನ ಆಕ್ಸೆಸ್ ಡೈರೆಕ್ಟಾಗಿ ನೀವು ಲಾಗಿನ್ ಆಗಿಬಿಟ್ಟು ಈ ರೀತಿ ಜಿಯೋ ಐನ ಥ್ರೂ ಆಕ್ಸೆಸ್ ಮಾಡ್ಬೋದು ಅದೇ ರೀತಿ ಇನ್ನೊಂದು ಸಿ ಡಿ ಕೆ ಅಂತ ಇದೆ ಡೆವಲಪರ್ ಎಲ್ಲ ಯೂಸ್ ಮಾಡ್ತಾರೆ ಅದನ್ನು ಬಿಟ್ರೆ ನಮಗೆ ಇರುವಂಥದ್ದು ಎ ಡಬ್ಲ್ಯೂ ಸಿ ಎಲ್ ಐ ಆ್ಯಕ್ಸಸ್ ನಿಮಗೆ ಇದರ ಒಂದು ಸಣ್ಣ ಎಕ್ಸಾಂಪಲ್ನ ಕೊಡಬೇಕಾದ್ರೆ ನಿಮ್ಮ ಟರ್ಮಿನಲ್ನ ತ್ರೂ ಸಹ ಒಂದು ಎ ಡಬ್ಲ್ಯೂ ಎಸ್ನ ಆ್ಯಕ್ಸಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನೀಗ ಟರ್ಮಿನಲ್ಲಿ ಆಲ್ರೆಡಿ ಸಿ ಎಲ್ ಐನ ಕಾನ್ಫಿಗರ್ ಮಾಡಿದ್ದೀನಿ ನಿಮಗೆ ಕಾನ್ಫಿಗರ್ ಮಾಡೋದು ತಿಳಿಸ್ಕೊಡ್ತೀನಿ ನನಗೆ ಇದನ್ನು ಫೋನ್ ದೊಡ್ಡ ಮಾಡಿಬಿಟ್ಟು ಎ ಡಬ್ಲ್ಯೂ ಎಸ್ ಐ ಎಮ್ ಲಿಸ್ಟ್ ಯೂಸರ್ಸ್ ಅಂತ ಮಾಡಿದರೆ ನನ್ನ ಐ ಎಮ್ ಯೂಸರ್ ಅನ್ನೋಂಥದ್ದು ಲಿಸ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನನ್ನ ಐ ಎಮ್ ಯೂಸರ್ನ ಲಿಸ್ಟನ್ನುವಂಥದ್ದು ಕಾಣಿಸ್ತಾ ಇದೆ ಈ ರೀತಿ ನೀವು ಬೇರೆ ಬೇರೆ ರೀತಿಯ ಒಂದು ಸ ರಿಸೋರ್ಸ್ಗಳನ್ನು ಈ ಒಂದು ಸಿ ಎಲ್ ಐತ್ರೂ ಸಹ ಆಕ್ಸಸ್ ಮಾಡ್ಬೋದು ಈ ರೀತಿ ನೀವು ಆ್ಯಕ್ಸಸ್ ಮಾಡೋದನ್ನ ನಾವು ಎ ಡಬ್ಲ್ಯು ಸಿ ಎಲ್ ಐ ಆಕ್ಸಸ್ ಅಂತ ಕರಿತೀವಿ ಅದರಿಂದ ಇವತ್ತಿನ ಹಿಡಿದಲ್ಲಿ ಈ ಒಂದು ಎ ಡಬ್ಲ್ಯು ಸಿ ಎಲ್ ಐನ ಹೇಗೆ ನಾವು ನಮ್ಮ ಸಿಸ್ಟಮಲ್ಲಿ ಕಾನ್ಫಿಗರ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಅದೇ ರೀತಿ ನಿಮಗೆ ಈ ಒಂದು ವಿಡಿಯೋ ತುಂಬ ಶಾರ್ಟಾಗಿ ಮಾಡ್ತಾ ಇದ್ದೀನಿ ನಿಮಗೆ ಒಂದು ಡಾಕ್ಯುಮೆಂಟೇಷನ್ನ ಲಿಂಕ್ ಕೊಟ್ಟಿರ್ತೀನಿ ಎ ಡಬ್ಲ್ಯುಸ್ ಒರ ಒಂದು ಲಾ ಡಾಕ್ಯುಮೆಂಟೇಷನ್ ಇದು ಇದರಲ್ಲಿ ಬಂದರೆ ನಿಮಗೆ ನೀವು ಲೈನಾಕ್ಸ್ ವಯಸ್ಸನ್ನ ಯೂಸ್ ಮಾಡ್ತಾ ಇದ್ದರೆ ಹೇಗೆ ಇನ್ಸ್ಟಾಲ್ ಮಾಡಬೇಕು ಮ್ಯಾಕ್ ವಯಸ್ಸಲ್ಲಿ ಹೇಗೆ ಇನ್ಸ್ಟಾಲ್ ಮಾಡಬೇಕು ವಿಂಡೋಸಲ್ಲಿ ಹೇಗೆ ಇನ್ಸ್ಟಾಲ್ ಮಾಡಬೇಕು ಎಲ್ಲ ಸ್ಟೆಪ್ಪನ್ನು ಕೊಟ್ಟಿದ್ದಾರೆ ವಿಂಡೋಸಲ್ಲಿ ತುಂಬ ಸಿಂಪಲ್ ಈ ಒಂದು ಫೈ ಈ ಒಂದು ವಿಂಡೋಸ್ ಟ್ಯಾಬನ್ನು ಓಪನ್ ಮಾಡಿ ಇಲ್ಲಿ ಈ ಒಂದು ಡಾಕ್ಯುಮೆಂಟಲ್ಲಿ ನಂತರ ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಎಮ್ ಎಸ್ ಐ ಫೈಲ್ ಇನ್ಸ್ಟಾಲ್ ಆಗುತ್ತೆ ನಂತರ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ರನ್ ಮಾಡಿ ನಿಮ್ಮ ಎ ಡಬ್ಲ್ಯೂ ಸಿ ಎಲ್ ಐ ಅನ್ನೋದು ಇನ್ಸ್ಟಾಲ್ ಆಗುತ್ತೆ ಅದೇ ರೀತಿ ಎಲ್ಲ ಆದರೆ ಈ ರೀತಿ ಒಂದು ಕಮಾಂಡ್ ಇರುತ್ತೆ ಈ ಒಂದು ಕಮಾಂಡ್ನ ರನ್ ಮಾಡಬೇಕು ಅದೇ ರೀತಿ ನನ್ನ ಒಂದು ಸಿ ಎಲ್ ಐ ಆಲ್ರೆಡಿ ಕಾನ್ಫಿಗರ್ ಆಗಿದೆ ಅದನ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ತೋರಿಸ್ಕೊಡ್ತೀನಿ ನಿಮಗೆ ಈಗ ಒಂದು ಅನ್ಇನ್ಸ್ಟಾಲ್ನ ಬಗ್ಗೆ ಸಹ ನೋಡೋದಾದರೆ ಇದರ ಒಂದು ಲಿಂಕನ್ನು ಸಹ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಡಾಕ್ಯುಮೆಂಟೇಷನ್ ಮೊದಲಿಂದಾಗಿ ನಾನೀಗ ಈ ಒಂದು ಫೈಲ್ಗಳನ್ನು ರಿಮೂವ್ ಮಾಡಬೇಕು ನಾನು ಡೈರೆಕ್ಟಾಗಿ ರಿಮೂವ್ ಮಾಡ್ತೀನಿ ಓಕೆ ಒನ್ ಬೈ ಒನ್ ಎಲ್ಲವನ್ನು ಪೇಸ್ಟ್ ಮಾಡಿಬಿಟ್ಟು ರಿಮೂವ್ ಮಾಡ್ತೀನಿ ವಿಂಡೋಸಲ್ಲಾದರೆ ತುಂಬ ಸಿಂಪಲ್ ನೀವು ಫೋರ್ ಪ್ರೋಗ್ರಾಮ್ ಆ್ಯಂಡ್ ಫೀಚರ್ಸ್ಗೆ ಹೋದರೆ ಲೆ ಡಬ್ಲ್ಯೂ ಸಿ ಐ ಅಂತ ಕಾಣ್ತಾ ಇರುತ್ತೆ ಅಲ್ಲಿ ಡಿಲೀಟ್ ಮಾಡಿದ್ರೆ ಅಷ್ಟೇ ಆ ಒಂದು ಪ್ರೋಗ್ರಾಮ್ನ ಅನ್ಇನ್ಸ್ಟಾಲ್ ಮಾಡಿದ್ರಾಯ್ತು ಓಕೆ ಇವಾಗ ನಾನು ಸಾರಿ ಐ ಥಿಂಕ್ ನಿಮಗೆ ಫಾಂಟ್ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಮತ್ತೆ ಓಕೆ ನಾನು ಎ ಡಬ್ಲ್ಯೂ ಎಸ್ ಹೈಫನ್ ಹೈಫನ್ ವರ್ಷನ್ ಮಾಡಿದರೆ ನಿಮಗೆ ಎ ಡಬ್ಲ್ಯೂ ಎಸ್ ನಾಟ್ ಫೌಂಡ್ ಅಂತ ಬರ್ತಾಯಿದೆ ನೀವು ಸ್ಟಾರ್ಟಿಂಗಲ್ಲಿ ಈ ರೀತಿ ಕಮಾಂಡ್ನ ಹಾಕಿದಾಗ ನಿಮಗೂ ನಾಟ್ ಫೌಂಡ್ ಅಂತ ಬರುತ್ತೆ ನಾನು ಎ ಡಬ್ಲ್ಯೂ ಎಸ್ ಸಿ ಎಲ್ ಐನ ಮಾಡಿದೆ ಇದೇ ರೀತಿ ನಾನಿಲ್ಲಿ ಸೂಡೋ ಆ್ಯಪ್ ಇನ್ಸ್ಟಾಲ್ ಎ ಡಬ್ಲ್ಯೂ ಎಸ್ ಎಲ್ ಐ ಅಂತ ಸಹ ಮಾಡ್ಬೋದು ಇದರಿಂದ ಸಹ ನಾನು ಎ ಡಬ್ಲ್ಯೂ ಸಿ ಐ ಅನ್ನೋಂಥದ್ದು ಇನ್ಸ್ಟಾಲ್ ಆಗುತ್ತೆ ಆದರೆ ಇದರಿಂದ ಓಲ್ಡ್ ವರ್ಜನ್ ಇನ್ಸ್ಟಾಲ್ ಆಗುತ್ತೆ ನನಗೆ ಲೇಟೆಸ್ಟ್ ವರ್ಷನ್ ಟು ಅನ್ನು ತೆಗೆದ್ಬೇಕು ಅದರಿಂದ ನಾನು ಈ ಒಂದು ಎ ಡಬ್ಲ್ಯೂ ಎಸ್ ಅವರ ಡಾಕ್ಯುಮೆಂಟೇಷನ್ಗೆ ಬರ್ತೀನಿ ಇಲ್ಲಿ ನನಗೀಗ ಲೈನಾಕ್ಸಲ್ಲಿ ಇನ್ಸ್ಟಾಲ್ ಮಾಡಬೇಕು ನಾನು ಅದರಿಂದ ಲೈನಾಕ್ಸ್ ಟ್ಯಾಬ್ ಏನಿದೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ ನಂತರ ಇಲ್ಲಿ ನನಗೆ ಸಿಕ್ಸ್ಟಿ ಫೋರ್ ಬೆಟ್ ವರ್ಷನ್ ಅದೇ ರೀತಿ ನೀವು ಈ ರೀತಿ ಒಂದು ಕಮಾಂಡ್ನ ರನ್ ಮಾಡೋದ್ರಿಂದ ಸಹ ಇನ್ಸ್ಟಾಲ್ ಆಗುತ್ತೆ ಇದರಿಂದ ಕೆಲವೊಂದು ನನಗೆ ಎರರ್ ಕಾಣಿಸ್ತಾ ಇದೆ ನಾನು ಟ್ರೈ ಮಾಡಿದಾಗ ಅದರಿಂದ ನಾನು ಸಪ್ರೇಟ್ ಸಪ್ರೇಟಾಗಿ ಮಾಡ್ತೀನಿ ಅಂದರೆ ಫಸ್ಟ್ ನಾನು ಕರಲ್ನ ಯೂಸ್ ಮಾಡಿ ಈ ಒಂದು ಎ ಡಬ್ಲ್ಯೂ ಸಿ ಎಲ್ ಐ ಪ್ಯಾಕೇಜ್ನ ಡೌನ್ಲೋಡ್ ಮಾಡ್ತೀನಿ ನಂತರ ಅದನ್ನ ಅನ್ಜಿಪ್ ಮಾಡ್ತೀನಿ ನಂತರ ಅದರೊಳಗಿರುವಂಥ ಒಂದು ಇನ್ಸ್ಟಾಲೇಷನ್ ಸ್ಕ್ರಿಪ್ಟನ್ನ ರನ್ ಮಾಡ್ತೀನಿ ಸೊ ಮೊದಲಿಂದಾಗಿ ಈ ಒಂದು ಜಿಪ್ ಫೈಲನ್ನ ಡೌನ್ಲೋಡ್ ಮಾಡೋಣ ಕಮಾಂಡ್ ಲೈನಲ್ಲಿ ಪೇಸ್ಟ್ ಮಾಡಿ ರನ್ ಮಾಡಿ ಆಬ್ವಿಯಸ್ಲಿ ಇಟ್ ಟೇಕ್ಸ್ ಸಮ್ ಟೈಮ್ ಯಾಕಂದರೆ ಈ ಒಂದು ಫೈಲ್ನ ಅದು ಡೌನ್ಲೋಡ್ ಮಾಡಬೇಕು ನಿಮ್ಮ ಇಂಟರ್ನೆಟ್ನ ಸ್ಪೀಡ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಸೈಜ್ ಇರೋಲ್ಲ ಫೋರ್ಟಿ ಫೋರ್ ಎಮ್ ಬಿ ಅಂತ ಅನ್ಕೊಂತೀನಿ ಅಷ್ಟೊಂದು ಸೈಜ್ನ ಫೈಲ್ನ ಅದು ಡೌನ್ಲೋಡ್ ಮಾಡುತ್ತೆ ಫಸ್ಟ್ ಓಕೆ ಡೌನ್ಲೋಡ್ ಅಂತದ್ದು ಕಂಪ್ಲೀಟ್ ಆಗಿದೆ ಈಗ ಈಗ ಅನ್ಝಿಪ್ ಮಾಡೋಣ ಅನ್ಝಿಪ್ ಎ ಡಬ್ಲ್ಯೂಸ್ ಸಿ ಎಲ್ ಐ ವರ್ಷನ್ ಟೂ ಡಾಟ್ ಜಿಪ್ ಓಕೆ ಪೇಸ್ಟ್ ಮಾಡಿ ಅನ್ಜಿಪ್ ಮಾಡೋಣ ಅನ್ಝಿಪ್ ಅನ್ನೋಂಥದ್ದು ಕಂಪ್ಲೀಟ್ ಆಗಿದೆ ನನಗೆ ಇದನ್ನ ಕ್ಲಿಯರ್ ಮಾಡಿಬಿಟ್ಟು ಇಲ್ಲಿ ಎಲ್ ಎಸ್ ಮಾಡಿದರೆ ನೋಡ್ಬೋದು ಇದು ನಾನು ಜಿಪ್ ಫೈಲ್ ಡೌನ್ಲೋಡ್ ಮಾಡಿರುವಂಥದ್ದು ಇದು ಅನ್ಜಿಪ್ ಮಾಡಿರುವಂಥ ಎ ಡಬ್ಲ್ಯೂ ಎಸ್ ಫೋಲ್ಡರ್ ನಾನೀಗ ಸಿ ಡಿ ಎ ಡಬ್ಲ್ಯೂ ಎಸ್ ಫೋಲ್ಡರ್ ಒಳಗಡೆ ಹೋಗ್ತೀನಿ ನಂತರ ಇಲ್ಲಿ ನನಗೆ ನಾರ್ಮಲಿ ನಾನೀಗ ಈ ಒಂದು ಇನ್ಸ್ಟಾಲೇಷನ್ ಸ್ಕ್ರಿಪ್ಟ್ನ ರನ್ ಮಾಡಿದರೆ ನನಗೆ ಪಾತ್ ಅನ್ನುವಂಥದ್ದು ಸೆಟ್ ಆಗಲ್ಲ ಬೈ ಡಿಫಾಲ್ಟ್ ಅದಕ್ಕೆ ನಾನು ಕೆಳಗಡೆ ಬಂದುಬಿಟ್ಟು ಇಲ್ಲೊಂದು ಏನು ಕಮಾಂಡ್ ಇದೆ ಈ ಒಂದು ಎ ಡಬ್ಲ್ಯೂ ಸಿ ಎಲ್ ಐ ಅನ್ನುವಂಥದ್ದು ಯೂಸರ್ ಲೋಕಲ್ ಎ ಡಬ್ಲ್ಯೂ ಸಿ ಎಲ್ ಐ ಫೋಡ್ರಲ್ಲಿ ಇನ್ಸ್ಟಾಲ್ ಆಗುತ್ತೆ ಆದರೆ ನನಗೊಂದು ಸೇಮ್ ಲಿಂಕನ್ನು ಕ್ರಿಯೇಟ್ ಮಾಡಬೇಕು ಬಿನ್ನೊಳಗಡೆ ಅದರಿಂದ ಈ ಒಂದು ಕಮಾಂಡನ್ನ ಕಾಪಿ ಮಾಡಿಬಿಟ್ಟು ಇದನ್ನು ನಾನು ರನ್ ಮಾಡ್ತೀನಿ ಸಾರಿ ಇಲ್ಲಿ ಪಾತ್ ಅನ್ನುವಂಥದ್ದು ನಾನು ಆಲ್ರೆಡಿ ಫೋಲ್ಡರ್ ಒಳಗಡೆ ಇದ್ದೀನಿ ಅದರಿಂದ ನಿಮಗೆ ಈ ಒಂದು ವಿಂಡೋಸಲ್ಲಿ ಎಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಲೈನಕ್ಸಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇರ್ಬೋದು ನಿಮಗೆ ಲೈನಕ್ಸ್ ಗೊತ್ತಿದೆ ಅಂದರೆ ತುಂಬ ಈಸಿ ಸುಡೋದ್ರ ಜೊತೆಗೆ ರನ್ ಮಾಡ್ತೀನಿ ನೋಡ್ಬೋದು ಆಟೋಮೆಟಿಕ್ಕಾಗಿ ನನ್ನ ಒಂದು ಎ ಡಬ್ಲ್ಯೂ ಎಸ್ ಸಿ ಐ ಅನ್ನೋದು ಇನ್ಸ್ಟಾಲ್ ಆಗಿದೆ ಈಗ ಈಗ ನಾನು ಇದನ್ನು ಕ್ಲಿಯರ್ ಮಾಡ್ಕೊಂಡು ತಿನ್ಬೇಕಾದ್ರೆ ಎ ಡಬ್ಲ್ಯೂ ಎಸ್ ಐಫನ್ ಹೈಫನ್ ವರ್ಜನ್ ವರ್ಷನ್ ಅಂತ ಮಾಡಿದರೆ ನನಗೆ ಎ ಡಬ್ಲ್ಯೂ ಎಸ್ ವರ್ಷನ್ ಅಂತದ್ದು ಕಾಣಿಸ್ತಾ ಇದೆ ಟೂ ಪಾಯಿಂಟ್ ಸೆವೆನ್ ಪಾಯಿಂಟ್ ಸೆವೆಂಟೀನ್ ಅಂತ ನೋಡ್ಬೋದು ಎ ಡಬ್ಲ್ಯೂ ಸಿ ಎಲ್ ಐ ವರ್ಷನ್ ಕಾಣಿಸ್ತಾ ಇದೆ ಓಕೆ ಈ ರೀತಿ ಎ ಡಬ್ಲ್ಯೂ ಸಿ ಎಲ್ ಐ ನಾನೀಗ ಇನ್ಸ್ಟಾಲ್ ಮಾಡಿದೆ ಆದರೆ ನನಗೀಗ ಎ ಡಬ್ಲ್ಯೂ ಎಸ್ ಆವಾಗ ಹಾಕಿ ಹಾಕಿರೀತಿ ಐ ಎ ಎಮ್ ಲಿಸ್ಟ್ ಯೂಸರ್ಸ್ ಅಂತ ಮಾಡಿದರೆ ಸಾರಿ ಐ ಎ ಎಮ್ ಲಿಸ್ಟ್ ಯೂಸರ್ಸ್ ಎ ಡಬ್ಲ್ಯೂ ಎಸ್ ಐ ಎ ಎಮ್ ಲಿಸ್ಟ್ ಯೂಸರ್ಸ್ ಅಂತ ರನ್ ಮಾಡಿದರೆ ನನಗೆ ಯಾವುದೇ ರೀತಿ ಔಟ್ಪುಟ್ ಅನ್ನೋಂಥದ್ದು ಬರಲ್ಲ ನೋಡ್ಬೋದು ಎರರ್ ಅನ್ನೋದು ಬಂತು ಅನೇಬಲ್ ಟು ಲೊಕೇಟ್ ಕ್ರೆಡಿನ್ಚಲ್ಸ್ ಎರಡೊಂದು ಎ ಡಬ್ಲ್ಯೂ ಎಸ್ ಸಿ ಎಲ್ ಏನು ನಿಮಗೆ ಇನ್ಸ್ಟಾಲ್ ಮಾಡಿದ್ರಷ್ಟೇ ಆಗೋಲ್ಲ ಇದನ್ನ ಕಾನ್ಫಿಗರ್ ಸಹ ಮಾಡಬೇಕು ಇವಾಗ ಒಂದು ಕಾನ್ಫಿಗರೇಷನ್ ಪಾರ್ಟ್ನ ನೋಡೋಣ ಅದಕ್ಕೆ ನಾನು ಎ ಡಬ್ಲ್ಯೂ ಎಸ್ ಲಾಗಿನ್ ಆಗಬೇಕು ಫಸ್ಟ್ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ನಂತರ ನಿಮ್ಮ ಐ ಎ ಎಂ ಸೆಕ್ಷನ್ಗೆ ಬನ್ನಿ ನೀವು ಅಡ್ಮಿನ್ ಯೂಸರ್ ಥ್ರೂ ಲಾಗಿನ್ ಆಗ್ಬೋದು ಅಥವಾ ರೂಟ್ ಯೂಸರ್ ಥ್ರೂ ಆಗ್ಬೋದು ನಾನು ರೂಟ್ ಯೂಸರ್ ಥ್ರೂ ಲಾಗಿನ್ ಆಗಿದ್ದೀನಿ ನಂತರ ಐ ಎಮ್ ಅಲ್ಲಿ ಯೂಸರ್ ಸೆಕ್ಷನ್ಗೆ ಬರ್ತೀನಿ ನಾನು ಯೂಸರ್ ಸೆಕ್ಷನಲ್ಲಿ ನನಗೆ ಮಲ್ಟಿಪಲ್ ಯೂಸರ್ ಇದ್ದಾರೆ ಅದೇ ರೀತಿ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಐ ಎಮ್ ಯೂಸರ್ ವೀಡಿಯೋದಲ್ಲಿ ಒಂದು ಕಿರಿಕ್ ಟೆಕ್ಗೆ ಈ ಒಂದು ಅಡ್ಮಿನ್ ಪರ್ಮಿಷನ್ನ ರಿಮೂವ್ ಮಾಡಿದ್ದೆ ಇದಕ್ಕೆ ನನ್ನ ಹತ್ರ ಈಗ ಒಂದು ಏನು ಪರ್ಮಿಷನ್ ಇದೆ ನೋಡೋದಾದರೆ ಸ್ಪೆಸಿಫಿಕ್ ಸಬ್ನೆಟಲ್ಲಿ ಎ ಡಬ್ಲ್ಯೂ ಸಾರಿ ಈ ಸಿಟ್ಟನ್ನ ಕ್ರಿಯೇಟ್ ಮಾಡೋ ಪರ್ಮಿಷನ್ನ ಕೊಟ್ಟಿದ್ದೆ ನಾನೇನಾದರೂ ಈ ಒಂದು ಯೂಸರ್ನ ಎ ಡಬ್ಲ್ಯೂ ಸಿ ಎಲ್ ಐ ಜೊತೆ ಕಾನ್ಫಿಗರ್ ಮಾಡಿದರೆ ಒಂದು ಎ ಡಬ್ಲ್ಯೂ ಸಿ ಎಲ್ ಐ ಇಷ್ಟೇ ಪರ್ಮಿಷನ್ ಇರುತ್ತೆ ಒಂದು ಏನು ಪರ್ಮಿಷನ್ ಕೊಟ್ಟಿದ್ದೆ ಅಷ್ಟೇ ಪರ್ಮಿಷನ್ ಇರುತ್ತೆ ಅಂದ್ರೆ ನಾವೇನು ಮಾಡೋಣ ನಾವು ನಮಗೆ ಈ ಒಂದು ಎ ಡಬ್ಲ್ಯೂ ಎಸ್ ಸಿ ಅಲ್ಲಿ ಕಂಪ್ಲೀಟ್ ಎ ಡಬ್ಲ್ಯೂ ಎಸ್ ಕಾನ್ಸಲ್ನ ಆಕ್ಸೆಸ್ ಮಾಡೋಕ್ಕಾಗಬೇಕು ಅಂದರೆ ನಮಗೆ ಅಡ್ಮಿನ್ ಪರ್ಮಿಷನ್ ಬೇಕು ನಾರ್ಮಲಿ ರೂಟ್ ಯೂಸರ್ನ ಯಾರೂ ಕಾನ್ಫಿಗರ್ ಮಾಡಲ್ಲ ಎ ಡಬ್ಲ್ಯು ಸಿ ಆಗಿ ಅದರಿಂದ ಐ ಎಮ್ ಯೂಸರ್ನೇ ಮಾಡೋದು ಅದರಿಂದ ನಾನು ಏನು ಮಾಡ್ತೀನಿ ಒಂದು ಕಿರಿಕ್ ಟೆಕ್ ಯೂಸರ್ಗೆ ಈ ಒಂದು ಪರ್ಮಿಷನ್ನ ರಿಮೂವ್ ಮಾಡಿಬಿಟ್ಟು ಅಡ್ಮಿನ್ ಪರ್ಮಿಷನ್ನ ಕೊಡ್ತೀನಿ ಮತ್ತೆ ಓಕೆ ಇಲ್ಲಾಂದರೆ ಇನ್ನೊಂದು ರೀತಿ ಸಹ ಮಾಡ್ಬೋದು ನಾನು ಅದು ಹೆಂಗಂದರೆ ನಾನೀಗ ಯೂಸರ್ ಗ್ರೂಪ್ ಬಂದುಬಿಟ್ಟು ಕಿರಿಕ್ ಟೆಕ್ ಯೂಸರ್ನ ಅಡ್ಮಿನ್ ಗ್ರೂಪ್ಗೆ ಆ್ಯಡ್ ಮಾಡಿಬಿಡ್ತೀನಿ ಇದು ಬೆಸ್ಟ್ ಅಂತ ಅನ್ಕೊತೀನಿ ನಾನು ಆ್ಯಡ್ ಯೂಸರ್ ಓಕೆ ಕ್ರಿಕ್ ಟೆಕ್ ಯೂಸರ್ನ ಆ್ಯಡ್ ಮಾಡ್ತೀನಿ ಇದರಿಂದ ನಾನು ಕ್ರಿಕ್ ಟೆಕ್ ಯೂಸರ್ಗೆ ಅಡ್ಮಿನ್ ಪರ್ಮಿಷನ್ ಅಂಥದ್ದು ಸಿಗುತ್ತೆ ನೋಡ್ಬೋದು ಗ್ರೂಪ್ಗೆ ಪರ್ಮಿಷನ್ ಅಡ್ಮಿನ್ ಪರ್ಮಿಷನ್ ಇದೆ ಅದರಿಂದ ಅಡ್ಮಿನ್ ಪರ್ಮಿಷನ್ ಅಂಥದ್ದು ಸಿಗುತ್ತೆ ಓಕೆ ಓಕೆ ಇವಾಗ ನಾನು ಮತ್ತೆ ಕ್ರಿಕ್ ಟೆಕ್ ಯೂಸರ್ನ ಓಪನ್ ಮಾಡ್ತೀನಿ ಇಂದು ಕ್ರಿಕ್ ಟೆಕ್ ಯೂಸರ್ನ ಓಪನ್ ಮಾಡಿ ನಿಮಗೆ ಯಾವ ಯೂಸರ್ಗೆ ಕ್ರೆಡೆನ್ಷಿಯಲ್ನ ಸೆಟ್ ಮಾಡಬೇಕು ಅದು ಯೂಸರ್ನ ಓಪನ್ ಮಾಡಿ ಸೆಕ್ಯುರಿಟಿ ಕ್ರೆಡೆನ್ಷಿಯಲ್ಸ್ ಟ್ಯಾಬ್ಗೆ ಬನ್ನಿ ನಂತರ ಇಲ್ಲಿ ನಿಮಗೆ ಬಂದರೆ ಇಲ್ಲಿ ಕ್ರಿಯೇಟ್ ಆ್ಯಕ್ಸಸ್ ಕಿ ಅಂತ ಇದೆ ನಂದು ಆಲ್ರೆಡಿ ಒಂದು ಆಕ್ಸೆಸ್ ಕಿ ಕ್ರಿಯೇಟ್ ಆಗಿದೆ ಅದನ್ನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡೋಣ ಡಿಆಕ್ಟಿವೇಟ್ ಫಸ್ಟ್ ಡಿಆಕ್ಟಿವೇಟ್ ಮಾಡಿಬಿಟ್ಟು ನಂತರ ಒಂದು ಆಕ್ಸೆಸ್ ಕೀ ಐ ಡಿ ಇಲ್ಲಿಂದ ನಾನು ಕಾಪಿ ಮಾಡಿಬಿಟ್ಟು ಇಲ್ಲಿ ಹಾಕ್ತೀನಿ ಕನ್ಫರ್ಮ್ ಮಾಡೋಕ್ಕೆ ನಿಮ್ಮ ಹತ್ರ ಆಲ್ರೆಡಿ ಏನೋ ಕೀ ಇದೆ ಅಂದರೆ ಅದನ್ನ ಡಿಲೀಟ್ ಮಾಡಿಬಿಡಿ ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಓಕೆ ನಾನು ಈ ಒಂದು ಕಿನ ಡಿಲೀಟ್ ಮಾಡಿದೆ ನೀವು ಬಂದಾಗ ನಿಮಗೆ ಯಾವುದೇ ಒಂದು ಕೀ ಕಾಣಿಸ್ತಾ ಇರಲ್ಲ ನೀವೇನು ಕ್ರಿಯೇಟ್ ಮಾಡಿಲ್ಲ ಅಂದರೆ ನಂತರ ಇಲ್ಲಿ ಕ್ರಿಯೇಟ್ ಆ್ಯಕ್ಸಸ್ ಕೀ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿ ವಿಂಡೋ ಕಾಣುತ್ತೆ ಅದೇ ರೀತಿ ನಿಮಗೆ ಒಂದು ವಾರ್ನಿಂಗ್ ಬರ್ತಾ ಇದೆ ನೆವರ್ ಪೋಸ್ಟ್ ಯುವರ್ ಸೀಕ್ರೆಟ್ ಕೀ ಅವನೇ ಪಬ್ಲಿಕ್ ಪ್ಲಾಟ್ಫಾರ್ಮ್ ಸಚ್ ಆಸ್ ಗಿಟ್ ಅಪ್ ದಿಸ್ ಕ್ಯಾನ್ ಕಾಂಪ್ರಮೈಸ್ ಯುವರ್ ಅಕೌಂಟ್ ಸೆಕ್ಯುರಿಟಿ ಫಾರ್ ಎಕ್ಸಾಂಪಲ್ ನನ್ನ ಕ್ರಿರಿಕ್ಟೆಕ್ ಅಕೌಂಟ್ಗೆ ಈಗ ಕ್ರಿಕ್ಟೆಕ್ ಯೂಸರ್ಗೆ ಅಡ್ಮಿನ್ ಪರ್ಮಿಷನ್ ಇದೆ ನನ್ನ ಈ ಒಂದು ಕೀ ಏನಾದರೂ ಲೀಕ್ ಆಯಿತು ಅಂದರೆ ಆ ಒಂದು ಕೀ ಇರೋವರು ನನ್ನ ಹೋಲ್ ಅಕೌಂಟ್ನ ಆಕ್ಸಸ್ ಮಾಡ್ಬೋದು ಆದರೆ ಅದರಿಂದ ಇದು ತುಂಬ ಸೆನ್ಸಿಟಿವ್ ಈ ಒಂದು ಕೀನ ಎಲ್ಲೂ ಲೀಕ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ನಾನೀಗ ಏನು ಕಾಣಿಸ್ತಾ ಇದ್ದೀಯ ಒಂದು ಕೀ ಇದು ನಾನು ಈ ಒಂದು ಪ್ರಾಕ್ಟಿಕಲ್ ಆದ ನಂತರ ಡಿಲೀಟ್ ಮಾಡಿಬಿಡ್ತೀನಿ ಅದೇ ರೀತಿ ಒಂದು ಸಿ ಎಸ್ ಪಿ ಫೈಲ್ನ ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು ನಾನು ಡೌನ್ಲೋಡ್ ಮಾಡ್ಕೊತೀನಿ ಯಾಕಂದರೆ ನೀವೀಗ ಈಗ ರೀತಿ ಒಂದು ವಿಂಡೋ ಏನು ಓಪನ್ ಆಗಿದೆ ಈ ವಿಂಡೋ ಕ್ಲೋಸ್ ಆದ ನಂತರ ಮತ್ತೆ ನಿಮಗೆ ಒಂದು ಸೀಕ್ರೆಟ್ ಮತ್ತು ಸೀಕ್ರೆಟ್ ಕಿನ ಕಾಣ ಚೆಕ್ ಮಾಡೋಕ್ಕಾಗಲ್ಲ ಅಂದರೆ ಆಕ್ಸಿಸ್ಕಿ ಮಾತ್ರ ಕಾಣಿಸ್ತಾ ಇರುತ್ತೆ ಅದರಿಂದ ನಾನು ಇದನ್ನ ಒಂದು ಸಲ ಡೌನ್ಲೋಡ್ ಮಾಡಿಕೊಂಡೆ ನೀವು ಸಹ ಡೌನ್ಲೋಡ್ ಮಾಡಿ ಸೇಫ್ ಪ್ಲೇಸಲ್ಲಿ ಅದನ್ನ ಸ್ಟೋರ್ ಮಾಡಿ ನಂತರ ನನ್ನ ಕಮಾಂಡ್ ಪ್ರಾಪನ್ನ ಓಪನ್ ಮಾಡ್ತೀನಿ ನಾನು ಫೋಂಟನ್ನು ಜಾಸ್ತಿ ಮಾಡಿ ಓಕೆ ನಾನೀಗ ನಾರ್ಮಲ್ ವಿಂಡೋಗೆ ಬಂದೆ ಇಲ್ಲಿ ಎ ಡಬ್ಲ್ಯೂ ಎಸ್ ಕಾರ್ನ್ ಫಿಗರ್ ಅಂತ ಟೈಪ್ ಮಾಡಿ ಓಕೆ ಡಬ್ಲ್ಯೂ ಎಸ್ ಕಾನ್ಫಿಗರ್ ನಂತರ ಇಲ್ಲಿ ನಿಮಗೆ ಆಕ್ಸೆಸ್ ಕೆ ಐ ಡಿ ಕೇಳುತ್ತೆ ಇಲ್ಲಿ ಎಕ್ಸ್ ಓಕೆ ನೋಡ್ಬೋದು ಈ ಒಂದು ವಿಂಡೋ ಅನ್ನೋಂಥದ್ದು ಕ್ಲೋಸ್ ಆಯಿತು ನನಗೆ ಇವಾಗ ಈ ಒಂದು ಆ್ಯಕ್ಸಸ್ ಕೆ ಐ ಡಿ ಮಾತ್ರ ಕಾಣಿಸ್ತಾ ಇದೆ ಸೀಕ್ರೆಟ್ ಕೆ ಐ ಡಿ ಅನ್ನೋದು ಕಾಣಿಸ್ತಾ ಇಲ್ಲ ಅದೇ ಟೈಮಲ್ಲಿ ನೀವು ಶೋ ಅಂತ ಮಾಡಿ ಅದನ್ನ ಕಾಪಿ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಡೌನ್ಲೋಡ್ ಮಾಡಿದ್ವಲ್ಲ ಆ ಒಂದು ಫೈಲಿಂದ ಸಹ ಮಾಡ್ಬೋದು ಸೊ ನಾನು ಈ ಒಂದು ಆ್ಯಕ್ಸಸ್ ಕೆ ಐ ಡಿನ ಕೊಟ್ಟೆ ನಂತರ ಸೀಕ್ರೆಟ್ ಕೆ ಐ ಡಿನ ಕೇಳ್ತಾ ಇದೆ ನನಗೆ ಇಲ್ಲಿ ಸೀಕ್ರೆಟ್ ಕೆ ಐಡಿನ ಇವಾಗ ಚೆಕ್ ಮಾಡೋಕ್ಕಾಗಲ್ಲ ನಾನು ಮತ್ತೆ ಕೀನೇ ಜನರೇಟ್ ಮಾಡಬೇಕು ಅದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಆ ಒಂದು ಫೈಲಿಂದ ನಿಮಗೆ ಆಕ್ಸೆಸ್ ಮಾಡಿ ತೋರಿಸ್ತೀನಿ ಓಕೆ ಓಕೆ ಕರೆಕ್ಟಾಕ್ ಆಕ್ಸಸ್ ಕಿ ಸಿ ಎಸ್ ಪಿ ಓಕೆ ನನಗೆ ಈ ಒಂದು ಫೈಲ್ ಕಾಣಿಸ್ತಾ ಇದೆ ನನಗೆ ಇದನ್ನ ಓಪನ್ ಮಾಡಿದರೆ ನೋಡ್ಬೋದು ಸೀಕ್ರೆಟ್ ಕ್ಯಾ ಆಕ್ಸೆಸ್ಗೆ ಕಾಣಿಸ್ತಾ ಇದೆ ಇದನ್ನ ಎಲ್ಲೂ ಶೇರ್ ಮಾಡೋಕೆ ಹೋಗಬೇಡಿ ಸೀಕ್ರೆಟ್ ಕಿ ಆಕ್ಸೆಸ್ಗೆ ನಾನು ಇದನ್ನ ಕಾಪಿ ಮಾಡ್ತೀನಿ ಓಕೆ ಈ ಒಂದು ಕಮಾಂಡ್ ಲೈನಲ್ಲಿ ಬಂದು ಇದನ್ನು ಸಹ ಪೇಸ್ಟ್ ಮಾಡ್ತೀನಿ ನಂತರ ಡಿಫಾಲ್ಟ್ ರೀಸನ್ ಕಾಣ್ತಾ ಇದೆ ನೀವು ಯಾವುದೇ ಒಂದು ರೀಸನ್ನ ಕೊಟ್ಟಿಲ್ಲ ಅಂದರೆ ಯು ಎಸ್ ಇಸ್ಟ್ ಪನ್ನ ತಗೊಳುತ್ತೆ ಬಟ್ ನಾನು ಮುಂಬೈಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾರ್ಮಲಿ ಸೊ ಎ ಪಿ ಸೌತ್ ಒನ್ ನಿಮಗೆ ಅದನ್ನು ಸಹ ತೋರಿಸ್ಬೇಕಂದ್ರೆ ಮುಂಬೈನ ಒಂದು ಕೋಡ್ ಅದು ನಾನೀಗ ಇದನ್ನ ಸಿ ನ ಓಪನ್ ಮಾಡಿಬಿಟ್ಟು ಅಲ್ಲಿ ಮುಂಬೈ ರೀಜರ್ನ ಕೋಡ್ನ ತೋರಿಸ್ತೀನಿ ಕೋಡ್ ನೇಮ್ ಅದು ನಿಮ್ಮ ರೀಜನ್ನ ಕೋಡ್ ನೇಮ್ ನಾನೀಗ ಮುಂಬೈಯಲ್ಲಿ ಇದ್ದೀನಿ ಇಲ್ಲಿ ಬಂದರೆ ನೋಡ್ಬೋದು ಎ ಪಿ ಸೌತ್ ಒನ್ ನನ್ನ ಮುಂಬೈನ ಕೋಡ್ ನೇಮ್ ಅದು ನಾನು ಎ ಪಿ ಸೌತ್ ಒನ್ನ ಕೊಟ್ಟು ಎಂಟರ್ ಮಾಡ್ತೀನಿ ನಂತರ ಡಿಫಾಲ್ಟ್ ಫಾರ್ಮ್ಯಾಟ್ ಏನು ಬೇಕಾದರೂ ಕೊಡ್ಬೋದು ನೀವು ಆ್ಯಮಲ್ ಕೊಡ್ಬೋದು ಜೆಸನ್ ಕೊಡ್ಬೋದು ಟೆಕ್ಸ್ಟ್ನ ಸಹ ಕೊಡ್ಬೋದು ನಾನೀಗ ನಾರ್ಮಲ್ ಏನೂ ಕೊಟ್ಟಿಲ್ಲ ಅಂದರೆ ಟೆಕ್ಟನ್ನ ಡಿಫಾಲ್ಟಾಗಿ ತಗೊಳ್ಳುತ್ತೆ ಅನ್ಕೊಂತೀನಿ ಓಕೆ ನನ್ನ ಎ ಡಬ್ಲ್ಯೂ ಎಸ್ ಸಿ ಎಲ್ ಐ ಅನ್ನೋಂಥದ್ದು ಕಾನ್ಫ್ಯುಗರ್ ಆಗಿದೆ ಇವಾಗ ಈಗ ನಾನು ಇದನ್ನ ಕ್ಲಿಯರ್ ಮಾಡಿಬಿಟ್ಟು ಸೇಮ್ ಎ ಡಬ್ಲ್ಯೂ ಎಸ್ ಐ ಎ ಎಮ್ ಲಿಸ್ಟ್ ಯೂಸರ್ಸ್ ಅಂತ ಎಂಟರ್ ಮಾಡಿದರೆ ನೋಡ್ಬೋದು ಬೈ ಡಿಫಾಲ್ಟಾಗಿ ಅಲ್ಲಿ ಕಾಣಿಸ್ತಾ ಇದೆ ನನಗೆ ನನ್ನ ಎಲ್ಲ ಎ ಡಬ್ಲ್ಯೂ ಎಸ್ ಎಲ್ ಅಕೌಂಟ್ ಅಕೌಂಟ್ನಲ್ಲಿ ಇರುವಂಥ ಎಲ್ಲ ಯೂಸರ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ನೋಡ್ಬೋದು ನನ್ನ ಹತ್ರ ಎಷ್ಟು ಯೂಸರ್ ಇದೆ ಗಿಟ್ಲ್ಯಾಬ್ ಯೂಸರ್ ಇದೆ ಕಿರಿಕ್ ಯೂಸರ್ ಇದೆ ಅದೇ ರೀತಿ ಕಿರಿಕ್ ಟೆಕ್ ಅಂತ ಯೂಸರ್ ಇದೆ ಒಂದು ಡೆವಾಪ್ಸ್ ಅಂತ ಇರಬೇಕು ಡೆವಾಪ್ಸ್ ಯೂಸರ್ ಇದೆ ಎಲ್ಲ ಯೂಸರ್ ನನಗೆ ಕಾಣಿಸ್ತಾ ಇದೆ ಅದೇ ರೀತಿ ಅದರ ಕ್ರಿಯೇಟೆಡ್ ಡೇಟು ಅದೇ ರೀತಿ ಎ ಆರ್ ಎನ್ನು ಎಲ್ಲ ಒಂದು ಡೀಟೇಲ್ಸ್ ಅನ್ನೋದು ಕಾಣಿಸ್ತಾ ಇದೆ ಈ ರೀತಿ ನಾನು ಈ ಒಂದು ಎ ಡಬ್ಲ್ಯೂ ಸಿ ಎಲ್ನ ಕಾನ್ಫಿಗರ್ ಮಾಡ್ಬೋದು ನನಗೆ ಕ್ಯೂನ ಪ್ರೆಸ್ ಮಾಡಿ ಹೊರಗಡೆ ಬರ್ತೀನಿ ಅದೇ ರೀತಿ ತುಂಬ ಕಮಾಂಡನ್ನ ರನ್ ಮಾಡ್ಬೋದು ನೀವು ಎ ಡಬ್ಲ್ಯೂ ಎಸ್ ಎಸ್ ತ್ರೀ ಎಲ್ ಎಸ್ ಮಾಡ್ಬೋದು ಈ ಒಂದು ಕಮಾಂಡ್ಗಳಲ್ಲಿ ಇಷ್ಟನ್ನು ನೋಡಬೇಕಂದ್ರೆ ನನಗೆ ತುಂಬ ಸಿಂಪಲ್ ಗೂಗಲಲ್ಲಿ ಸರ್ಚ್ ಮಾಡಿ ಎ ಡಬ್ಲ್ಯೂ ಎಸ್ ಸಿ ಎಲ್ ಐ ಕಮಾಂಡ್ಸ್ ಅಂತ ಎ ಡಬ್ಲ್ಯೂ ಎಸ್ ಅವ್ರದೇ ಒಂದು ಡಾಕ್ಯುಮೆಂಟೇಷನ್ ಇದೆ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಮಾಂಡ್ ಅಂತೂ ಸಿಗುತ್ತೆ ನೀವೊಂದು ಕನ್ಸೋಲಲ್ಲಿ ಏನೇನು ಆ್ಯಕ್ಸಸ್ ಮಾಡ್ತೀರಾ ಅಷ್ಟು ಒಂದು ಆ್ಯಕ್ಸಸ್ನ ಒಂದು ಸಿ ಎಲ್ ಐತ್ರೂ ಸಹ ಮಾಡ್ಬೋದು ತುಂಬ ಇದೆ ನೀವು ಎ ಡಬ್ಲ್ಯೂ ಎಸ್ ಅಲ್ಲಿ ತುಂಬ ಒಂದು ಕಮಾಂಡ್ಗಳನ್ನು ಟ್ರೈ ಮಾಡ್ಬೋದು ಕಮಾಂಡ್ ರೆಫರೆನ್ಸ್ ಅಂತ ಇದೆ ಓಕೆ ಇದನ್ನ ಓಪನ್ ಮಾಡೋಣ ನೋಡ್ಬೋದು ಪ್ರತಿಯೊಂದು ಸರ್ವಿಸ್ಗೂ ಇಲ್ಲಿ ನಿಮಗೆ ಒಂದು ಎ ಡಬ್ಲ್ಯೂ ಎಸ್ ಕಮಾಂಡನ್ನ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನಾನು ಗೊತ್ತಿರುವಂಥದ್ದು ಇ ಸಿ ಟುಗೆ ಬಂದರೆ ಇ ಸಿ ಟು ಕಮಾಂಡ್ ಲೈನಲ್ಲಿ ಏನೇನು ಮಾಡ್ಬೋದು ಏನೇನು ಕಮಾಂಡ್ನ ರನ್ ಮಾಡ್ಬೋದು ಎಲ್ಲ ನಿಮಗೆ ಕಾಣಿಸ್ತಾ ಇರುತ್ತೆ ನೋಡ್ಬೋದು ಸೊ ಈ ರೀತಿ ಈ ಒಂದು ಎ ಡಬ್ಲ್ಯೂ ಎಸ್ ಸಿ ಎ ಲೈನ ಬಗ್ಗೆ ನಿಮಗೆ ಇನ್ನೂ ಕಮಾಂಡ್ಗಳ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂದ್ರೆ ಒಂದು ಡಾಕ್ಯುಮೆಂಟೇಷನ್ನ ನೀವು ಫಾಲೋ ಮಾಡ್ಬೋದು ಅದೇ ರೀತಿ ನಿಮಗೆ ಅವಾಗ ಹೇಳಿದೆ ನಾನು ಬೇರೆ ಬೇರೆ ಫಾರ್ಮೆಟಲ್ಲಿ ಚೆಕ್ ಮಾಡ್ಬೋದು ಅಂತ ನನಗೆ ಅವಪಾಸ್ ಎ ಡಬ್ಲ್ಯೂ ಎಸ್ ಕಾನ್ಫಿಗರ್ ಅಂತ ಹಾಕಿದರೆ ನನಗೆ ಮತ್ತೆ ಆ್ಯಕ್ಸಸ್ ಕೀನ ಚೇಂಜ್ ಮಾಡೋದಿದ್ರೆ ಇಲ್ಲಿ ಮತ್ತೆ ಚೇಂಜ್ ಮಾಡ್ಬೋದು ಹೊಸ ಆ್ಯಕ್ಸಸ್ ಸ್ಕೀನ ಕೊಡ್ಬೋದು ಸೀಕ್ರೆಟ್ಕಿನೂ ಚೇಂಜ್ ಮಾಡ್ಬೋದು ರೀಸನ್ನು ಸಹ ಚೇಂಜ್ ಮಾಡ್ಬೋದು ನಾನೀಗ ಇಲ್ಲಿ ಏನೂ ಕೊಟ್ಟಿಲ್ಲ ಆವಾಗ ಆದರೆ ಇವಾಗ ಆ್ಯಮಲ್ ಅಂತ ಕೊಡ್ತೀನಿ ಈಗ ಆ್ಯಾಮಲ್ ಅಂತ ಸೆಟ್ ಆಯಿತು ಆ್ಯಮಲ್ ಫಾರ್ಮೆಟ್ ನನೀಗ ಮತ್ತೆ ಈ ಒಂದು ಲಿಸ್ಟ್ ಯೂಸರ್ಸ್ ಮಾಡಿದರೆ ಇವಾಗ ನನ್ನ ಲಿಸ್ಟ್ ಫಾರ್ಮೆಟ್ ಅಂತದ್ದು ಆ್ಯಮಲಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು ಓಕೆ ನಿಮಗೆ ಯಾವ ಫಾರ್ಮೆಟಲ್ಲಿ ತುಂಬ ಕಂಫರ್ಟೇಬಲ್ ಇದೆ ಅದನ್ನ ನೀವು ಚೆಕ್ ಮಾಡ್ಬೋದು ನಾನೀಗ ಮತ್ತೆ ಕ್ಯೂನ ಪ್ರೆಸ್ ಮಾಡಿ ಹೊರಗಡೆ ಬರ್ತೀನಿ ಅದೇ ರೀತಿ ಇನ್ನೊಂದು ಸಲ ನೋಡೋದಾದರೆ ಟೆಕ್ಸ್ಟ್ ಫಾರ್ಮೆಟಲ್ಲಿ ಸಹ ಕೊಡ್ಬೋದು ಫಾರ್ ಎಕ್ಸಾಂಪಲ್ ನಾನೀಗ ಟೆಕ್ಸ್ಟ್ ಅಂತ ಕೊಟ್ಟರೆ ಸಾರಿ ಟೆಕ್ಸ್ಟ್ ಈಗ ನಾನು ಮತ್ತೆ ಎ ಡಬ್ಲ್ಯೂ ಎಸ್ ಲಿಸ್ಟ್ ಯೂಸರ್ ಮಾಡಿದರೆ ಐ ಎಮ್ ಲಿಸ್ಟ್ ಯೂಸರ್ಸ್ ಮಾಡಿದರೆ ನನಗೆ ನಾರ್ಮಲ್ ಟೆಕ್ಸ್ಟ್ ಫಾರ್ಮೆಟಲ್ಲಿ ಕಾಣಿಸುತ್ತೆ ಇದು ಬಟ್ ನನಗೆ ಜೇಸನ್ ಫಾರ್ಮೆಟ್ ಒಂದು ರೀತಿ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊತೀನಿ ಫಸ್ಟ್ ಟೈಮ್ ತೋರಿಸ್ದೆ ಆ ಒಂದು ಫಾರ್ಮೆಟಲ್ಲಿ ಓಕೆ ನಾನು ಜೇಸನ್ನ ಡಿಫಾಲ್ಟಾಗಿ ಇಟ್ಬಿಡ್ತೀನಿ ಇವಾಗ ನಾನು ಲಿಸ್ಟ್ ಯೂಸರ್ಸ್ ಮಾಡಿದರೆ ಜೇಸನಲ್ಲಿ ಸ್ವಲ್ಪ ಕ್ಲಿಯರಾಗಿ ನಿಮ್ಗೆ ಡೀಟೇಲ್ಸ್ ಕಾಣಿಸುತ್ತೆ ಜೇಸನ್ ಅಥವಾ ಎಮ್ ನೋಡ್ಬೋದು ಜೇಸನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ನಾನು ಹೊರಗಡೆ ಬರ್ತೀನಿ ಮತ್ತೆ ಓಕೆ ಈ ರೀತಿ ನೀವು ಎ ಡಬ್ಲ್ಯೂ ಎಸ್ ಸಿ ಒಂದು ಕಾನ್ಫಿಗರ್ ಮಾಡ್ಬೋದು ಅದೇ ರೀತಿ ಡಿಲೀಟ್ ಮಾಡೋದು ಸಹ ನಿಮಗೆ ತಿಳಿಸ್ಕೊಟ್ಟೆ ಆದರೆ ಡೈರೆಕ್ಟಾಗಿ ಪ್ರೋಗ್ರಾಮ್ಸ್ಗೆ ಹೋಗಿ ಅಲ್ಲಿಂದ ಅನ್ಇನ್ಸ್ಟಾಲ್ ಮಾಡ್ಬೋದು ಈ ಒಂದು ಡಾಕ್ಯುಮೆಂಟೇಷನ್ ಲಿಂಕನ್ನು ಸಹ ಕೊಟ್ಟಿರ್ತೀನಿ ಲೈನಕ್ಸಲ್ಲಾದರೆ ಒಂದು ಫೋಲ್ಡರ್ನ ನೀವು ರಿಮೂವ್ ಮಾಡಬೇಕಾಗತ್ತೆ ಇದು ಎ ಡಬ್ಲ್ಯೂ ಸಿ ಎಲ್ ಐನ ಬಗ್ಗೆ ಸ್ವಲ್ಪ ಶಾರ್ಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅದೇ ರೀತಿ ನಿಮಗೆ ಇನ್ನೊಂದು ಹೇಳೋದಂದರೆ ಈ ಒಂದು ಕ್ರೆಡಿನ್ಷಿಯಲ್ನ ನೀವು ಯೂಸ್ ಮಾಡ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಈ ಒಂದು ಕ್ರೆಡಿನ್ಷಿಯಲ್ನ ರಿಮೂವ್ ಮಾಡಿದ್ದೀರಾ ಅದೇ ರೀತಿ ನೀವು ಕೇಳ್ಬೋದು ಎ ಡಬ್ಲ್ಯೂ ಎಸ್ ಕಾನ್ಫಿಗರ್ ಅಂತ ಆಗಿದಾಗ ನನಗೊಂದು ಕ್ರೆಡಿನ್ಷಿಯಲ್ ಕಾಣಿಸ್ತಾ ಇದೆ ನಾನು ಸೆಟ್ ಮಾಡಿರುವಂಥದ್ದು ಇದನ್ನ ಕ್ಲಿಯರ್ ಮಾಡಬೇಕಾದ್ರೆ ಎಲ್ಲಿಂದ ಹೋಗಿ ಮಾಡಬೇಕಂತ ಕೇಳಿದರೆ ಅದನ್ನ ಸಹ ತಿಳಿಸ್ಕೊಟ್ಬಿಡ್ತೀನಿ ನೀವು ನಾರ್ಮಲಾಗಿ ಲೈನಾಕ್ಸಲ್ಲಿ ಅಥವಾ ವಿಂಡೋಸಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಾನು ಫಸ್ಟ್ ಸಿ ಡಿ ಡಾಟ್ ಎ ಡಬ್ಲ್ಯೂಸ್ ಅಂತ ಮಾಡಿದರೆ ಒಂದು ಎ ಡಬ್ಲ್ಯೂ ಎಸ್ ಅಂತ ಹಿಡನ್ ಪೌಡರ್ ಕ್ರಿಯೇಟ್ ಆಗಿರುತ್ತೆ ನನ್ನ ಹೋಮ್ ಡೈರೆಕ್ಟ್ರಿಯಲ್ಲಿ ಅದರೊಳಗಡೆ ಹೋಗಿ ಎಲ್ ಎಸ್ ಮಾಡಿದರೆ ಇಲ್ಲಿ ಒಂದು ಕ್ರೆಡೆನ್ಷಿಯಲ್ಸ್ ಫೈಲ್ ಕಾಣಿಸ್ತಾ ಇರುತ್ತೆ ನಾನೀಗ ಅದನ್ನ ಕ್ಯಾಟ್ ಕ್ರೆಡೆನ್ಷಿಯಲ್ಸ್ ಅಂತ ಮಾಡಿದರೆ ನನೀಗ ರೀಸೆಂಟಾಗಿ ಏನು ಸೀಕ್ರೆಟ್ ಕಿ ಮತ್ತು ಆ್ಯಕ್ಸಸ್ ಕಿನ ಆಗಿದೆ ಅದಿಲ್ಲಿ ಸೆಟ್ ಆಗಿರುತ್ತೆ ನನಗ ಒಂದು ಕ್ರೆಡೆನ್ಷಿಯಲ್ಸ್ ಫೈಲ್ನಲ್ಲಿ ಇರುವಂಥ ಎಲ್ಲ ಡೇಟಾನ ರಿಮೂವ್ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಕ್ರೆಡಿನ್ಷಿಯಲ್ಸ್ಗೆ ಹೋಗಿಬಿಟ್ಟು ಎರಡು ಇದನ್ನು ರಿಮೂವ್ ಮಾಡಿಬಿಟ್ಟೆ ಅಂದರೆ ನನ್ನ ಕ್ರೆಡಿನ್ಷಲ್ವಂಥದ್ದು ರಿಮೂವ್ ಆಗುತ್ತೆ ಅದೇ ರೀತಿ ಇದು ಡಿಫಾಲ್ಟ್ ಪ್ರೊಫೈಲ್ ಅಂತ ಕರಿತೀವಿ ಅದೇ ರೀತಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನೀಗ ಕಿರಿಕ್ ಟೆಕ್ ಅಂತ ಒಂದು ಪ್ರೊಫೈಲ್ನ ಹಾಕಿಬಿಟ್ಟು ಇಲ್ಲಿ ಒಂದು ಆಕ್ಸೆಸ್ ಕೀ ಮತ್ತು ಸೀಕ್ರೆಟ್ ಕಿನ ಹಾಕಿದರೆ ನಾನು ಕಮಾಂಡ್ನ ರನ್ ಮಾಡಬೇಕಾದ್ರೆ ಹೈಫನ್ ಎಫ್ ಎನ್ ಪ್ರೊಫೈಲ್ ಹಾಕಿಬಿಟ್ಟು ಈ ಒಂದು ಪ್ರೊಫೈಲ್ ಮೆನ್ಷನ್ ಮಾಡೋದ್ರಿಂದ ಆ ಒಂದು ಕ್ರೆಡಿನ್ಷಲ್ನ ಸಹ ಯೂಸ್ ಮಾಡ್ಬೋದು ಇದು ಸ್ವಲ್ಪ ಅಡ್ವಾನ್ಸ್ ಆಗಿ ಬರುತ್ತೆ ನೀವು ಈ ಒಂದು ಎ ಡಬ್ಲ್ಯೂ ಎಸ್ ಸಿ ಎಲ್ಲಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ಎಲ್ಲ ಒಂದು ಕಮಾಂಡ್ ಈ ಒಂದು ಎಲ್ಲ ಒಂದು ಟ್ರಿಕ್ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈ ರೀತಿಯ ಮೆಥಡ್ ಅನ್ನುವಂಥದ್ದು ಓಕೆ ಒಂದು ಸೇವ್ ಮಾಡ್ತಾ ಇಲ್ಲ ಓಕೆ ಈ ರೀತಿ ಒಂದು ಎ ಡಬ್ಲ್ಯೂ ಸಿ ಎಲ್ನ ಕಾನ್ಫಿಗರ್ ಮಾಡ್ತೀವಿ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಯಾವುದೇ ರೀತಿಯ ಡೌಟ್ಗಳಿದ್ರೆ ಅಲ್ಲಿ ತಿಳಿಸ್ಬೋದು ಅದೇ ರೀತಿ ಈಗ ಒಂದು ಕ್ರೆಡೆನ್ಷಿಯಲ್ನ ಯೂಸ್ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಇದನ್ನ ಡಿಲೀಟ್ ಮಾಡಿ ಅಥವಾ ಇನ್ಯಾಕ್ಟಿವ್ ಮಾಡಿ ಇನ್ಯಾಕ್ಟಿವ್ ಮಾಡೋದಕ್ಕಿಂತ ಡಿಲೀಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಡಿಲೀಟ್ ಮಾಡಿಬಿಡಿ ನಾನು ನಿಮಗೆ ಜಸ್ಟ್ ತೋರ್ಸೋಕೋಸ್ಕರ ಮಾಡಿದೆ ನಾನು ಇಲ್ಲೇ ಇದನ್ನು ಡಿಲೀಟ್ ಸಹ ಮಾಡ್ತೀನಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಡಿಯಾಕ್ಟಿವೇಟ್ ನಂತರ ಈ ಒಂದು ಇದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಡಿಲೀಟ್ ಈವಾಗಲೇ ಡಿಲೀಟ್ ಮಾಡಿದ್ದೀನಿ ಈಗ ನಾನು ಎ ಡಬ್ಲ್ಯೂ ಎಸ್ ಸಿ ಎಲ್ ಐನ ಮತ್ತು ಲಿಸ್ಟ್ ಯೂಸರ್ಸ್ ಮಾಡೋಕ್ಕೆ ಹೋದರೆ ನನಗೆ ಯಾವುದೇ ರೀತಿಯ ಲಿಸ್ಟ್ ಯೂಸರ್ಸ್ ಕಾಣಿಸಲ್ಲ ನೋಡ್ಬೋದು ಬರ್ತಾ ಇದೆ ಸ್ನೇಹಿತರೆ ಇದಿಷ್ಟು ಒಂದು ಎ ಡಬ್ಲ್ಯು ಸಿ ಎಲ್ ಐ ಕಾನ್ಫಿಗರೇಷನ್ನ ವೀಡಿಯೋ ನಿಮಗೆ ವಿಡಿಯೋ ಆಗಿದೆ ಅಂತ ಅನ್ಕೊಂತೀನಿ ಯಾವುದೇ ಥರ ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು ಇದೇ ರೀತಿ ಹೊಸ ಹೊಸ ವೀಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ